mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, mastmaga.com ನ ಭಾರತ ದರ್ಶನ ಸರಣಿಯ 15ನೇ ಎಪಿಸೋಡ್ ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ತುರ್ತು ಪರಿಸ್ಥಿತಿ 19 ತಿಂಗಳ ತುರ್ತು ಪರಿಸ್ಥಿತಿ ಅಂತ್ಯವಾಗಿ 1977 ರ ಚುನಾವಣೆ ಬಂದಿತ್ತು ದೇಶದಲ್ಲಿ. ಆಗ 2ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಆ ರೀತಿಯ ವಾತಾವರಣ ದೇಶದಲ್ಲಿ ಮನೆ ಮಾಡಿತ್ತು. ಇಡೀ ಭಾರತದಾದ್ಯಂತ ಜನಸಂಘ, ಸೋಷಿಯಲಿಸ್ಟ್ಗಳು, ಭಾರತೀಯ ಲೋಕದಳ, ಕಾಂಗ್ರೆಸ್, ಓ ಇವರೆಲ್ಲರೂ ಸೇರಿ ಜನತಾ ಪಾರ್ಟಿಯನ್ನು ರಚನೆ ಮಾಡಿದರು. ಜನತಾ ಪಾರ್ಟಿ ಅಂದ್ರೂ ಕೂಡ ಜೆಪಿ ಅಂತಾನೆ ಆಗ್ತಾ ಇತ್ತು. ಅದರ ನಾಯಕರು ಕೂಡ ಮೊರಾರ್ಜಿ ದೇಸಾಯಿ ಅಧ್ಯಕ್ಷರಾಗಿದ್ರು. ಅದರ ಒಂದು ರೀತಿ ಪರೋಕ್ಷವಾಗಿ ಈ ಹಲವು ಪಕ್ಷಗಳು ಸೇರಿ ರಚನೆಯಾದಂತಹ ಜನತಾ ಪಾರ್ಟಿಯನ್ನ ಒಂದು ರೀತಿ ಆತ್ಮದಂತೆ ಮುನ್ನಡೆಸ್ತಾ ಇದ್ದಿದ್ದು ಕೂಡ ಜೆಪಿನೇ. ಜಯಪ್ರಕಾಶ್ ನಾರಾಯಣ ಅವರ ಮಾರ್ಗದರ್ಶನದಲ್ಲಿದೆ ಎಲ್ಲ ಪಕ್ಷಗಳು ಒಂದುಗೂಡಿ ಜನತಾ ಪಾರ್ಟಿಯನ್ನ ರಚನೆ ಮಾಡಿದ್ವು ಇಂದಿರಾ ಗಾಂಧಿ ವಿರುದ್ಧ ಒಟ್ಟಾಗಿ ಹೋರಾಡಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ. ಸ್ನೇಹಿತರೆ, ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಕೆಟ್ಟ ರೀತಿಯಲ್ಲಿ ಸೋಲನ್ನ ಕಾಣ್ತು. ಉತ್ತರ ಭಾರತದಾದ್ಯಂತ ಕಾಂಗ್ರೆಸ್ ಸಂಪೂರ್ಣವಾಗಿ ತೊಳೆದು ಹೋಯಿತು. 545 ಸೀಟುಗಳಲ್ಲಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೇವಲ 154 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿತು. ಜನತಾ ಪಾರ್ಟಿ, ಹಲವು ಪಕ್ಷಗಳು ಸೇರಿ ರಚನೆಯಾಗಿದ್ದಂತಹ ಮಹಾಪಕ್ಷ ಜನತಾ ಪಾರ್ಟಿ 295 ಸೀಟುಗಳೊಂದಿಗೆ ಬಹುಮತಕ್ಕೆ ಬಂತು. ಇಂದಿರಾ ಗಾಂಧಿ ಸ್ವತಃ ಚುನಾವಣೆಯಲ್ಲಿ ಸೋತು ಹೋದರು. ಎಲ್ಲರೂ ಒಂದಾಗಿ ಸೇರಿ ಹಠ ಕಟ್ಟಿ ಇಂದಿರಾ ಗಾಂಧಿಯನ್ನ ಸೋಲಿಸಿದ್ರು. ಆದರೆ ಅಧಿಕಾರಕ್ಕೆ ಬಂದ ಕೂಡಲೇ ಜನತಾ ಪಾರ್ಟಿಯ ನಾಯಕರಲ್ಲಿ ಒಗ್ಗಟ್ಟೇ ಇರಲಿಲ್ಲ. ಹಲವಾರು ಜನ ಪ್ರಧಾನಮಂತ್ರಿ ಆಕಾಂಕ್ಷಿಗಳಿದ್ರು. ಮೊರಾರ್ಜಿ ದೇಸಾಯಿ ಅಂತೂ ನೆಹರು ಇಲ್ಲವಾದ ಸಂದರ್ಭದಿಂದಲೂ ಕೂಡ ಪ್ರಧಾನಿ ಆಗಬೇಕು ಆಗಬೇಕು ಅಂತ ಕಾಯ್ತಾ ಬಂದಿದ್ದವರು ಇವಾಗಂತೂ ಆಗಲೇಬೇಕು ಅಂತ ಹಠ ಹಿಡ್ಕೊಂಡಿದ್ರು. ಚೌಧರಿ ಚರಣ್ ಸಿಂಗ್ ಕೂಡ ಕಾಯ್ತಾ ಇದ್ರು. ಜಗಜೀವನ್ ರಾಮ್ ಕೂಡ ಪ್ರಧಾನಿ ಆಗಬೇಕು ಅಂತ ಕಾಯ್ತಾ ಇದ್ರು. ಇವರೆಲ್ಲರೂ ಕೂಡ ದೇಶದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಆಗೋಕೆ ರೇಸ್ಗೆ ಬಿದ್ದರು. ಕಡೆಗೆ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆದರು. ಚೌಧರಿ ಚರಣ್ ಸಿಂಗ್ ಗೃಹ ಖಾತೆಗೆ ತೃಪ್ತಿ ಪಡ್ಕೊಳ್ಬೇಕಾಯ್ತು. ಜಗಜೀವನ್ ರಾಮ್ ದೇಶದ ರಕ್ಷಣಾ ಮಂತ್ರಿ ಆದರು. ಜನಸಂಘದ ಕೋಟಾದಿಂದ ಅಟಲ್ ಬಿಹಾರಿ ವಾಜಪೇಯಿ ವಿದೇಶಾಂಗ ಸಚಿವರಾದರು. ಲಾಲ್ ಕೃಷ್ಣ ಅಡ್ವಾಣಿ ಈ ಸರ್ಕಾರದಲ್ಲಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆದರು. ರಾಜ್ ನಾರಾಯಣ್ ರಾಯ್ಬರೇಲಿಯಲ್ಲಿ ಇಂದಿರಾ ಗಾಂಧಿಯನ್ನು ಸೋಲಿಸಿದ್ದ ರಾಜ್ ನಾರಾಯಣ್ ಆರೋಗ್ಯ ಸಚಿವರಾದರು, ದೇಶದ ಹೆಲ್ತ್ ಮಿನಿಸ್ಟರ್ ಆದರು. ಈ ರೀತಿ ಜನತಾ ಪಾರ್ಟಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಅಸ್ತಿತ್ವಕ್ಕೆ ಬರ್ತಾ ಇದ್ದ ಹಾಗೆ ರಿವೆಂಜ್ ರಾಜಕೀಯ ಶುರುವಾಯಿತು. ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಜೆ ಸಿ ಶಾ ಅವರ ನೇತೃತ್ವದಲ್ಲಿ ಶಾ ಸಮಿತಿಯನ್ನು ರಚನೆ ಮಾಡಲಾಯಿತು, ಶಾ ಕಮಿಟಿ. ಇದಕ್ಕೆ ಏನು ಕೆಲಸ ಕೊಡಲಾಯಿತು ಅಂದರೆ, ಇಂದಿರಾ ಗಾಂಧಿ ಕಾಲದಲ್ಲಿ ವಿಶೇಷವಾಗಿ ಎಮರ್ಜೆನ್ಸಿ ಸಂದರ್ಭದಲ್ಲಿ, ಅಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಡೆದ ಘಟನಾವಳಿಗಳ ಬಗ್ಗೆ, ಆ ಸಂದರ್ಭದಲ್ಲಿ ಆದಂತಹ ಕೆಲವೊಂದಷ್ಟು ಜನತೆ ಮೇಲೆ ಅಥವಾ ದೇಶದ ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಮೇಲೆ ಆದಂತಹ ದೌರ್ಜನ್ಯಗಳಿಗೆ ಸಂಬಂಧಪಟ್ಟ ಹಾಗೆ, ದೇಶದ ಅಲ್ಲಲ್ಲಿ ಆದಂತಹ ಗೋಲಿಬಾರ್ಗಳಿಗೆ ಸಂಬಂಧಪಟ್ಟ ಹಾಗೆ, ಅಸಂವಿಧಾನಿಕ ಬಂಧನಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುವಂತೆ ಸೂಚನೆ ಕೊಟ್ಟು ಶಾ ಕಮಿಟಿಯನ್ನು ರಚನೆ ಮಾಡಲಾಯಿತು. ಇಲ್ಲಿಂದಲೇ ಇಂದಿರಾ ಗಾಂಧಿ ಅವರ ಅತ್ಯಂತ ಕರಾಳ ದಿನಗಳು ಶುರುವಾಯಿತು. ಇಂದಿರಾ ಗಾಂಧಿ ಜೀವನದ ಅತ್ಯಂತ ಕಷ್ಟದ ದಿನಗಳು ಅಂದರೆ ಜನತಾ ಪಾರ್ಟಿಯ ಅಧಿಕಾರದ ಈ ದಿನಗಳು. ಒಂದು ಟೈಮ್ನಲ್ಲಿ ಒನ್ ಸಫ್ದರ್ಜಂಗ್ ರೋಡ್, ಇಂದಿರಾ ಗಾಂಧಿಯವರ ಮನೆ, ಪ್ರಧಾನಮಂತ್ರಿಗಳ ನಿವಾಸ, ದೇಶ ವಿದೇಶಗಳ ಗಣ್ಯರು ಬರ್ತಾ ಇದ್ರು, ಸಾಕಷ್ಟು ರಾಜಕೀಯ ಮುಖಂಡರು ಬಂದಲ್ಲಿ ಎಡತಾಗ್ತಾ ಇದ್ರು ಮನೆ ಹತ್ರ, ಇಂದಿರಾ ಗಾಂಧಿ ಹತ್ರ ಮುಂದೆ ಕಾಣಿಸ್ಕೊಂಡು ಒಂದು ಸಲಾಂ ಹೊಡೆಯೋಕ್ಕೆ ವೆಯ್ಟ್ ಮಾಡ್ತಾ ಇದ್ರು. ಈಗ ನೀರವ ಮೌನ ಆ ಮನೆಯಲ್ಲಿ ಆವರಿಸಿತ್ತು. ಇಂದಿರಾ ಗಾಂಧಿ ಏಕಾಂಗಿ ಆಗಿ ಹೋಗ್ಬಿಟ್ಟಿದ್ರು. ಇಂದಿರಾ ಗಾಂಧಿಗೆ ಯಾವ ಪರಿ ಚಿಂತೆ ಕಾಡೋಕ್ಕೆ ಶುರುವಾಯಿತು ಅಂದರೆ, ಕೇವಲ ತನ್ನ ಬಗ್ಗೆ ಮಾತ್ರ ಅಲ್ಲ, ಓಕೆ ನಾನು ರಾಜಕಾರಣವನ್ನೇ ಬಿಟ್ಟುಬಿಡ್ತೀನಿ ಬೇಕಾದರೆ, ಆದರೆ ನನ್ನ ಮಗನ ಕಥೆ ಏನು, ಸಂಜಯ್ ಗಾಂಧಿ ಕಥೆ ಏನು, ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ನಿಭಾಯಿಸಿದಂಥ ಕೆಲವೊಂದಷ್ಟು ರೋಲ್ ಇದೆಯಲ್ಲ, ಅವರು ಮಾಡಿದಂತಹ ಒಂದಷ್ಟು ಕೆಲಸಗಳಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಜನತಾ ಪಾರ್ಟಿ ಸರ್ಕಾರ ಸೀಟ್ ತೀರಿಸ್ಕೊಂಡ್ರೆ ಸಂಜಯ್ ಗಾಂಧಿಗೆ ಏನಾದರೂ ಮಾಡಿಬಿಟ್ರೆ ಅನ್ನುವಂತಹ ಭಯ ಇಂದಿರಾ ಗಾಂಧಿಗೆ ಕಾಡ್ತಾ ಇತ್ತು. ಹೀಗಾಗಿ ತಮ್ಮ ಸ್ನೇಹಿತೆ ಪುಪುಲ್ ಜೈಕರ್ ಅವರನ್ನು ಮೊರಾರ್ಜಿ ದೇಸಾಯಿ ಬಳಿ ಕಳಿಸ್ಕೊಟ್ರು ಇಂದಿರಾ ಗಾಂಧಿ. ಪುಪುಲ್ ಜೈಕರ್ ಲಾಸ್ಟ್ ಎಪಿಸೋಡಲ್ಲಿ ಕೂಡ ನಾವು 2 ಎಪಿಸೋಡ್ ಹಿಂದೆ ಕೂಡ ಹೇಳಿದ್ವಿ, ಅತ್ಯಾಪ್ತೆ ಇಂದಿರಾ ಗಾಂಧಿಗೆ ಫ್ರೆಂಡ್ ಆಗಿದ್ದರು ಅವರು. ಇಂದಿರಾ ಗಾಂಧಿಯವರ ಒಂದು ಬಯೋಗ್ರಫಿಯನ್ನು ಕೂಡ ಅವರೇ ಬರೆದಿರುವಂಥದ್ದು. ಪುಪುಲ್ ಜೈಕರ್ ಅವ್ರನ್ನ ಕಳಿಸ್ಕೊಟ್ರು ಮೊರಾರ್ಜಿ ದೇಸಾಯಿ ಹತ್ರ. ಏನು ಹೇಳ್ತಾರೆ ನೋಡಿ, ಮೊರಾರ್ಜಿ ಬಾಯ್, ಇಂದಿರಾ ಗಾಂಧಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ನಾನು,
ಇಂದಿರಾ ಗಾಂಧಿ ತುಂಬಾ ಒತ್ತಡದಲ್ಲಿದ್ದಾರೆ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಅವರು ರಾಜಕಾರಣವನ್ನೇ ಬಿಟ್ಟು ಬಿಡ್ತಾರೆ ಕಂಪ್ಲೀಟ್ ಆಗಿ. ಅವರಿಗೆ ಯಾವುದೇ ಹುದ್ದೆ ಆಕಾಂಕ್ಷೆ ಇಲ್ಲ, ಕಾಂಗ್ರೆಸ್ ಅಧ್ಯಕ್ಷ ಆಗುವಂತ ಆಕಾಂಕ್ಷೆ ಇಲ್ಲ, ಮತ್ತೆ ಪ್ರಧಾನಿ ಕೂಡ ಅವರು ಆಗೋದಿಲ್ಲ. ರಾಜಕಾರಣದಿಂದ ದೂರ ಸರಿತಾರೆ. ಆದರೆ ಸಂಜಯ್ ಗಾಂಧಿ ಬಗ್ಗೆ ತುಂಬಾ ಚಿಂತಿತರಾಗಿದ್ದಾರೆ. ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ನೋಡಿ ಅನ್ನುವಂಥ ಮಾತನ್ನ ಮೊರಾರ್ಜಿ ದೇಸಾಯಿಗೆ ಹೇಳ್ತಾರೆ. ಈ ರೀತಿ ತನ್ನ ಸ್ನೇಹಿತೆ ಮೂಲಕ ಇಂದಿರಾ ಗಾಂಧಿ ನಾನು ರಾಜಕಾರಣವನ್ನೇ ಬಿಟ್ಟುಬಿಡ್ತೀನಿ, ಬೇಕಾದರೆ ಮಗನಿಗೆ ಏನಾಗಬಾರ್ದು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಾರೆ ಮೊರಾರ್ಜಿ ದೇಸಾಯಿಗೆ. ಒಂದು ಕಾಲದಲ್ಲಿ ಮೊರಾರ್ಜಿ ದೇಸಾಯಿ ಪ್ರಧಾನಿ ಆಗಬೇಕು ಅಂತ ಬಂದಾಗ ಇಂದಿರಾ ಗಾಂಧಿ ಅದಕ್ಕೆ ಅಡ್ಡ ಬಂದು ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದರು. ಅವರಿಗೆ ಗೃಹ ಖಾತೆ ಉಪ ಪ್ರಧಾನಿಯಾಗಿ ಗೃಹ ಖಾತೆ ಕೇಳಿದ್ರೂ ಕೂಡ ಕೊಟ್ಟಿರಲಿಲ್ಲ, ಅವ್ರನ್ನ ಹಣಕಾಸು ಖಾತೆ ಕೊಡಲಾಗಿತ್ತು. ಬ್ಯಾಂಕುಗಳ ರಾಷ್ಟ್ರೀಕರಣದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿಗೆ ಖಾತೆಯನ್ನೇ ಬದಲಾವಣೆ ಮಾಡಿದರು. ಅಂದರೆ ಖಾತೆ ಇಲ್ಲದೆ ಉಪ ಪ್ರಧಾನಿಯಾಗಿ ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡಿದ್ರು. ಆ ರೀತಿಯೆಲ್ಲ ಅವಮಾನ ಮಾಡಿದರು ಮೊರಾರ್ಜಿ ದೇಸಾಯಿಗೆ ಇಂದಿರಾ ಗಾಂಧಿ. ಅದೇ ಇಂದಿರಾ ಗಾಂಧಿ ಈಗ ಅದೇ ಮೊರಾರ್ಜಿ ದೇಸಾಯಿಗೆ ರಕ್ಷಿಸಿ ನನ್ನ ಮಗನನ್ನು ಉಳಿಸ್ಕೊಡಿ, ಮಗನಿಗೇನಾಗಬಾರ್ದು ಅಂಥೇಳಿ ಸಂದೇಶವನ್ನು ರವಾನೆ ಮಾಡೋ ಮಟ್ಟಿಗೆ ಪರಿಸ್ಥಿತಿ ಬದಲಾಗಿ ಹೋಗಿತ್ತು. ಆದರೆ ಮೊರಾರ್ಜಿ ಹಳೆಯದು ಯಾವುದೂ ಮರ್ತಿರಲಿಲ್ಲ, ಅವ್ರಿಗೆಲ್ಲವೂ ನೆನಪಿತ್ತು. ಈ ಹಿಂದೆ ಇಂದಿರಾ ಗಾಂಧಿ ಹಾಕಿದ ಅಡ್ಡಗಾಲುಗಳು ನೆನಪಿತ್ತು, ಅವಮಾನಿಸಿದ್ದು ನೆನಪಿತ್ತು. ಹೀಗಾಗಿ ಇಂದಿರಾ ಗಾಂಧಿ ವಿರುದ್ಧ ತಮ್ಮ ಲೆಕ್ಕವನ್ನು ಚುಕ್ತ ಮಾಡೋಕ್ಕೆ ಮೊರಾರ್ಜಿ ದೇಸಾಯಿ ಮುಂದಾದರು. ಮೊದಲು ಮೊರಾರ್ಜಿ ದೇಸಾಯಿ ಮಾಡಿದ್ದು ಇಂದಿರಾ ಗಾಂಧಿಯವರಿಗೆ ಮನೆಯನ್ನು ಖಾಲಿ ಮಾಡಿಸಿದ್ದು. ಅಧಿಕೃತ ಸರ್ಕಾರಿ ಬಂಗ್ಲೆಯಿಂದ, ಪ್ರಧಾನಮಂತ್ರಿಯಾಗಿದ್ದಾಗಿದ್ದರಲ್ಲ ಆ ಬಂಗ್ಲೆಯಿಂದ ಅವರನ್ನ ಖಾಲಿ ಮಾಡಿಸಿದ್ರು. ಇಡೀ ಕುಟುಂಬ ಸಮೇತ ಇಂದಿರಾ ಗಾಂಧಿ ಮನೆ ಖಾಲಿ ಮಾಡಿಕೊಂಡು ಹೋಗಬೇಕಾಯಿತು. ದಶಕಗಳ ಕಾಲ ದೇಶವನ್ನು ಆಳಿದ ಒಬ್ಬ ನಾಯಕಿ ಮನೆ ಖಾಲಿ ಮಾಡಿಕೊಂಡು ತೆರಳಬೇಕಾಯಿತು. ಆ ಸಂದರ್ಭದಲ್ಲಿ ಬಿ ಕೆ ನೆಹರು, ಸಹೋದರ ಬಿ ಕೆ ನೆಹರುಗೆ ಒಂದು ಪತ್ರವನ್ನು ಬರೆದಿದ್ದರು ಇಂದಿರಾ ಗಾಂಧಿ. ಅದರಲ್ಲಿ ಅವರು ತುಂಬ ಹತಾಶೆಯನ್ನು ವ್ಯಕ್ತಪಡಿಸಿದರು. ನನಗೆ ಆಗ್ತಾ ಇಲ್ಲ, ರಾಜಕಾರಣ ಸಾಕಾಗಿದೆ, ಲಾಯರ್ ಫೀಸ್ ಕಟ್ಟೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಯಾಕಂದರೆ ದಿನಕ್ಕೊಂದು ಹೊಸ ಕೇಸ್ಗಳನ್ನು ನಮ್ಮ ಮೇಲೆ ಹಾಕಲಾಗ್ತಾ ಇದೆ. ಈ ಜನತಾ ಪಾರ್ಟಿ ಸರ್ಕಾರದವರು ನಮ್ಮ ನೇರಿತಿ ಹಿಂಸೆ ಕೊಡೋ ಬದಲು ಕಲ್ಲು ಹೊಡೆದು ಸಾಯಿಸಿದ್ರೂ ಕೂಡ ಪರವಾಗಿರಲಿಲ್ಲ ನಮ್ಮನ್ನು, ನಮಗಾಗ್ತಾ ಇಲ್ಲ, ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂತ ಪತ್ರವನ್ನು ಬರೆದಿದ್ದರು ಸಹೋದರನಿಗೆ ಇಂದಿರಾ ಗಾಂಧಿ. ಎಮರ್ಜೆನ್ಸಿ ಸಂದರ್ಭದಲ್ಲಿ, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತಾಯಿ ಮಗ ಇಬ್ಬರೇ ಸೇರಿಕೊಂಡು ಸರ್ವಾಧಿಕಾರಿಗಳಂತೆ ದೇಶವನ್ನು ಆಳದವರು ಈಗ ಅತ್ಯಂತ ದುರ್ಬಲ ಪರಿಸ್ಥಿತಿಗೆ ಬಂದಿದ್ದರು. ಚರಣ್ ಸಿಂಗ್, ಅದರಲ್ಲೂ ಕೂಡ ಗೃಹ ಖಾತೆಗೆ ಬಂದು ಕೂತಿದ್ದ ಚರಣ್ ಸಿಂಗ್ ಇಂದಿರಾ ಗಾಂಧಿಯನ್ನು ಜೈಲಿಗೆ ಕಳಿಸೋದೇ ತನ್ನ ಜೀವಮಾನದ ಅತಿದೊಡ್ಡ ಗುರಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಗುಪ್ತಚರರನ್ನು ಹಾಕಿದ್ರು, ಪೊಲೀಸರನ್ನು ಹಾಕಿದ್ರು, CBIನ ಹಾಕಿದ್ರು, ಹುಡುಕಿ ಏನಾದರೂ ಸಾಕ್ಷ್ಯ ಇಂದಿರಾ ಗಾಂಧಿನ ಫಸ್ಟ್ ಜೈಲಿಗೆ ಕಳಿಸ್ಬೇಕು ಅಂತ. ಸೊ ಎಲ್ಲ ತಯಾರಿಗಳನ್ನು ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇತ್ತು ಇಂದಿರಾ ಗಾಂಧಿಯನ್ನು ಜೈಲಿಗಟ್ಟಲೇಬೇಕು ಅಂತ. ಅದೇ ಸಂದರ್ಭದಲ್ಲಿ ಬಿಹಾರದ ಬೇಲ್ಚಿಯಲ್ಲಿ ಒಂದು ದೊಡ್ಡ ಘಟನೆಯಾಗುತ್ತೆ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಘಟನೆಯಾಗುತ್ತೆ. ಒಂದು ಗಲಾಟೆಯಾಗಿ 11 ದಲಿತರನ್ನು ಜೀವಂತ ಸುಟ್ಟು ಸಾಯಿಸಲಾಗುತ್ತೆ. 3 ದಿನ ಆದಮೇಲೆ ದಿಲ್ಲಿಗೆ ಈ ಸುದ್ದಿ ಬರುತ್ತೆ. ಯಾಕಂದರೆ ವಿಪರೀತ ಮಳೆ, ಜುಲೈ ತಿಂಗಳು, ತುಂಬ ಮಳೆ ಬೀಳ್ತಾ ಇರುತ್ತೆ, ಇಡೀ ಸಂಪರ್ಕವನ್ನೇ ಕಡ್ಕೊಂಡಿರುತ್ತೆ ಆ ಬೆಲ್ಚಿ ಗ್ರಾಮ. ಹೀಗಾಗಿ ಸುದ್ದಿ ಬರೋದು ಲೇಟ್ ಆಗುತ್ತೆ, 3 ದಿನ ಆಗುತ್ತೆ ದಿಲ್ಲಿಗೆ ಸುದ್ದಿ ತಲುಪೋದಕ್ಕೆ. ಆದರೆ ಇಂದಿರಾ ಗಾಂಧಿ ಈ ಸುದ್ದಿ ಬರ್ತಾ ಇದ್ದ ಹಾಗೆ ಒಂದು ಸೆಕೆಂಡ್ ಕೂಡ ವೆಯ್ಟ್ ಮಾಡೋದಿಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳೋಕೆ. ಆಗಲೇ ಹೇಳಿದ ಹಾಗೆ ಜುಲೈ ತಿಂಗಳು, ವಿಪರೀತ ಮಳೆ, ಪ್ರವಾಹ ಬಂದಿತ್ತು ಬಿಹಾರದಲ್ಲಿ, ಬೆಲ್ಚಿ ಗ್ರಾಮ ಸಂಪೂರ್ಣವಾಗಿ ಸಂಪರ್ಕವನ್ನು ಕಡ್ಕೊಂಡಿತ್ತು, ರೋಡ್ ಕನೆಕ್ಟಿವಿಟಿನೇ ಇರಲಿಲ್ಲ. ಎಲ್ಲರೂ ಹೇಳ್ತಾರೆ ಬೇಡ, ಅಲ್ಲಿ ಹೋಗುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ, ರಕ್ಷಣಾ ಸಿಬ್ಬಂದಿಗೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ, ನೀವು ಹೋಗೋಕ್ಕಾಗಲ್ಲ, ಹೋಗಬೇಡಿ ಅಂತ ಹೇಳ್ತಾರೆ. ಆದರೆ ಇಂದಿರಾ ಗಾಂಧಿ ಎಲ್ಲಿ ತನಕ ಜೀಪ್ ಹೋಗುತ್ತೋ ಜೀಪ್ನಲ್ಲಿ ಹೋಗ್ತಾರೆ, ಜೀಪ್ ಎಲ್ಲಿಗೆ ನಿಂತ್ಕೊಳ್ತೋ ಅಲ್ಲಿಂದ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಾರೆ, ಟ್ರ್ಯಾಕ್ಟರ್ ಎಲ್ಲಿಗೆ ನಿಂತ್ಕೊಳ್ತೋ ಮುಂದಕ್ಕೆ ಹೋಗೋಕ್ಕಾಗದೆ ಅವಾಗ ನದಿ ಅಡ್ಡ ಬಂದಿರುತ್ತೆ, ನದಿ ತುಂಬಿ ಹರಿತಾ ಇರುತ್ತೆ, ನದಿ ದಾಟೋದು ಸಾಧ್ಯನೇ ಇಲ್ಲ, ಬೇಡ ಅಂತ ಹೇಳ್ತಾರೆ. ಆದರೆ ಇಂದಿರಾ ಗಾಂಧಿ ಆನೆಯನ್ನು ಸಾಕಿದ ಆನೆಯನ್ನು ತರಿಸಿ, 60 ವರ್ಷ ದಾಟಿದ್ದ ಇಂದಿರಾ ಗಾಂಧಿ ಆನೆಯನ್ನು ಏರಿ ನದಿಯನ್ನು ದಾಟಿ ದಲಿತರ ಆ ಗ್ರಾಮಕ್ಕೆ ಹೋಗ್ತಾರೆ. ಆಗ ಇಂದಿರಾ ಗಾಂಧಿಗೆ ಅರ್ಥ ಆಗುತ್ತೆ, ಜನ ನನ್ನನ್ನು ಇನ್ನೂ ಮರ್ತಿಲ್ಲ ಅಂತ. ಜೊತೆಗೆ ದೇಶದ ಜನತೆಗೂ ಕೂಡ ಒಂದು ಮೆಸೇಜ್ ಪಾಸ್ ಆಗುತ್ತೆ, ಇಂದಿರಾ ಇನ್ನೂ ಕೂಡ ಪೂರ್ತಿ ನಾಶ ಆಗಿಲ್ಲ ಅಂತ. ಇದು ಇಂದಿರಾ ಗಾಂಧಿಗೆ ಒಂದು ರೀತಿ ಮರುಹುಟ್ಟು ಕೊಟ್ಟಂತಹ ಘಟನೆಯಾಗಿತ್ತು ಬೇಲ್ಚಿಯ ಈ ಘಟನೆ. ಇಂದಿರಾ ಗಾಂಧಿ ಮತ್ತು ಅವರ ಸುತ್ತಮುತ್ತ ಇರುವಂತಹ ಅವರ ಬೆಂಬಲಿಗರಿಗೂ ಕೂಡ ಇಲ್ಲ, ಇನ್ನೂ ಪೂರ್ತಿ ಮುಗಿದಿಲ್ಲ ಅನ್ನುವಂಥದ್ದು ಈ ಬೇಲ್ಚಿ ಗ್ರಾಮದ ಭೇಟಿಯಿಂದ ಅರ್ಥ ಆಗಿತ್ತು. ಮರುದಿನ ಇಡೀ ದೇಶದಾದ್ಯಂತ ಪತ್ರಿಕೆಗಳಲ್ಲಿ ಇಂದಿರಾ ಗಾಂಧಿಯ ಬೆಲ್ಚಿ ವಿಸಿಟ್ ಬಗ್ಗೆ ಸುದ್ದಿ ಪ್ರಕಟ ಆಯಿತು.
ಇಂದಿರಾ ಗಾಂಧಿ ಮತ್ತೆ ಸುದ್ದಿಗೆ ಬಂದರು. ಇಷ್ಟ ಆಗ್ತಾ ಇದ್ದ ಹಾಗೆ ಸರ್ಕಾರ ಕರ್ತಾ ಆಯ್ತು. ಇಂದಿರಾ ಗಾಂಧಿ ಅಷ್ಟು ಸುಲಭ ಇಲ್ಲ, ಬಹಳ ಡೇಂಜರಸ್ ಇದ್ದಾರೆ ರಾಜಕೀಯವಾಗಿ, ಅಷ್ಟು ಸುಲಭ ಇಲ್ಲ ಅಂತ ಹೇಳಿ ಅರ್ಥ ಆಯ್ತು. ಹೀಗಾಗಿ ಚರಣ್ ಸಿಂಗ್, ಗೃಹ ಖಾತೆ ಮಂತ್ರಿ ಚರಣ್ ಸಿಂಗ್, ಇಲ್ಲ ಇಲ್ಲ ಕೂಡಲೇ ಇಂದಿರಾ ಗಾಂಧಿಯನ್ನ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿ ಸಿಬಿಐ ತನಿಖೆಗೆ ಆದೇಶ ಕೊಟ್ಟರು. ಸಿಬಿಐ ಟೀಮ್ ಇಂದಿರಾ ಗಾಂಧಿ ಮನೆಗೆ ಬಂತು ಅರೆಸ್ಟ್ ಮಾಡೋಕೆ. 1977 ಅಕ್ಟೋಬರ್ 3ನೇ ತಾರೀಕು ಸಂಜೆ ಅಷ್ಟೊತ್ತಿಗೆ ಬರುತ್ತೆ ಸಿಬಿಐ ತಂಡ ಇಂದಿರಾ ಗಾಂಧಿ ಮನೆಗೆ. ಆ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಮತ್ತು ಮೇನಕಾ ಗಾಂಧಿ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾರೆ ಮನೆ ಪಕ್ಕದಲ್ಲಿ. ಸಿಬಿಐ ಟೀಮ್ ಹೋಗುತ್ತೆ, ಇಂದಿರಾ ಗಾಂಧಿ ನಿಮ್ಮನ್ನು ನಾವು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ, ನಮ್ಮ ಹತ್ರ ತನಿಖೆಗೆ ಆದೇಶ ಇದೆ ಅನ್ನೋದನ್ನು ಹೇಳ್ತಾರೆ. ಇಂದಿರಾ ಗಾಂಧಿ ಆಯಿತು ರೆಡಿಯಾಗಿ ಬರ್ತೀನಿ ಅಂತ ಒಳಗೆ ಹೋಗ್ತಾರೆ. ರಾತ್ರಿ ಆಗೋ ತನಕ ಬೇಕಂತ ವೆಯ್ಟ್ ಮಾಡಿಸ್ತಾರೆ. ಅಷ್ಟೊತ್ತಿಗಾಗಲೇ ಮನೆ ಸುತ್ತಮುತ್ತ ರಾತ್ರಿ ಜನ ಸೇರಿಬಿಟ್ಟಿರ್ತಾರೆ, ಯಾಕಂದರೆ ಸುದ್ದಿ ಲೀಕ್ ಆಗಿರುತ್ತೆ ಇಂದಿರಾ ಗಾಂಧಿಯನ್ನು ಬಂಧಿಸೋಕೆ ಸಿಬಿಐ ಟೀಮ್ ಬಂದಿದೆ ಅನ್ನುವಂತ ಸುದ್ದಿ ಲೀಕ್ ಆಗಿರುತ್ತೆ. ಇಂದಿರಾ ಗಾಂಧಿ ಅದಕ್ಕೆ ವೆಯ್ಟ್ ಮಾಡ್ತಾರೆ, ಅದಕ್ಕೋಸ್ಕರ ಕಾಯಿಸಿದ್ರು ರಾತ್ರಿ ಆಗಲಿ. ರಾತ್ರಿ ಬಂದು ಒಬ್ಬ ಪ್ರಧಾನಮಂತ್ರಿಯಾಗಿದ್ದ ವ್ಯಕ್ತಿಯನ್ನು ಎತ್ತಾಕೊಂಡು ಹೋದರು ಸಿಬಿಐನವರು ಅನ್ನುವಂಥ ಸುದ್ದಿ ಬರಬೇಕು ಅನ್ನೋದು ಇಂದಿರಾ ಗಾಂಧಿ ಉದ್ದೇಶ ಆಗಿತ್ತು. ಸಂಜೆನೇ ಸಿಬಿಐ ಟೀಮ್ ಬಂದಿದ್ರು ಕೂಡ ರಾತ್ರಿ ತನಕ ಅದಕ್ಕೆ ಇಂದಿರಾ ಗಾಂಧಿ ವೆಯ್ಟ್ ಮಾಡಿಸಿದ್ರು. ರಾತ್ರಿ ಆದ ನಂತರ ಇಂದಿರಾ ಗಾಂಧಿ ಬಿಳಿ ಸೀರೆಯನ್ನು ಉಟ್ಟು ಮನೆಯಿಂದ ಹೊರಗೆ ಬಂದರು. ಹೊರಗಡೆ ದೊಡ್ಡ ಹಂಗಾಮ ಆಯಿತು, ದೊಡ್ಡ ಗಲಾಟೆ ಆಯಿತು. ಎಲ್ಲರೂ ಕೂಡ ಇಂದಿರಾ ಗಾಂಧಿ ಪರವಾಗಿ ಘೋಷಣೆಗಳನ್ನು ಕೂಗಿದ್ರು ಅವರ ಬೆಂಬಲಿಗರು. ಅಭಿಮಾನಿಗಳ ಒಂದು ಜಯಘೋಷದ ಮಧ್ಯೆ ಇಂದಿರಾ ಗಾಂಧಿ ಬಿಳಿ ಸೀರೆಯುಟ್ಟು ಸಿಬಿಐ ಅಧಿಕಾರಿಗಳೊಂದಿಗೆ ಹೋಗಿ ಜೀಪನ್ನು ಹತ್ತಿದ್ರು. ಒಂದು ದಿನ ತನ್ನ ವಶದಲ್ಲಿಟ್ಟುಕೊಂಡ ಸಿಬಿಐ ಮರುದಿನ ಅವರನ್ನು ಕೋರ್ಟ್ಗೆ ಹಾಜರುಪಡಿಸಿತ್ತು. ಇಂದಿರಾ ಗಾಂಧಿ ವಿರುದ್ಧ ಈ ಪರ್ಟಿಕ್ಯುಲರ್ ಬಂಧನದ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ತನ್ನ ಚುನಾವಣಾ ಪ್ರಚಾರಕ್ಕೆ ಜೀಪ್ ಖರೀದಿಯಲ್ಲಿ ಭ್ರಷ್ಟಾಚಾರ ಮಾಡಿದ ಆರೋಪವನ್ನು ಮಾಡಲಾಗಿತ್ತು. ಇಂದಿರಾ ಗಾಂಧಿ, ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಕೋರ್ಟ್ ಕಟಕಟೆಯಲ್ಲಿದ್ದರು. ಲಾಯರ್, ಇಂದಿರಾ ಗಾಂಧಿ ವಿರುದ್ಧವಾಗಿ ಮಾತನಾಡುತ್ತಿದ್ದ ಸಿಬಿಐನ ಲಾಯರ್ ಕೂಡ ಗಾಬರಿಯಾಗಿದ್ದರು. ಮುಂದೆ ನನಗೇನು ಕಾದಿದ್ಯೋ ಅಂಥೇಳಿ, ಇಂದಿರಾ ಗಾಂಧಿ ವಿರುದ್ಧ ನಾನು ತನಿಖೆಯನ್ನು ಕೇಸ್ನಲ್ಲಿ ನಾನು ವಕೀಲಿಕೆ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಅವರ ಭಯಕ್ಕೆ ಕಾರಣ ಆಗಿತ್ತು. ಆದರೂ ಅವ್ರ ಕೆಲಸ ಅವ್ರು ಮಾಡಲೇಬೇಕಾಗಿತ್ತು. ಕೋರ್ಟ್ ಹೊರಗಡೆ ದೊಡ್ಡ ಹಂಗಾಮ ಉಂಟಾಗಿತ್ತು, ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು, ಗಲಾಟೆ ಆಗ್ತಾಯಿತ್ತು, ಲಾಠಿಚಾರ್ಜ್ ಆಗ್ತಾಯಿತ್ತು ಹೊರಗಡೆ. ಆ ಸಂದರ್ಭದಲ್ಲಿ ಕೋರ್ಟ್ ಕೇಳ್ತು ಸಿಬಿಐಗೆ, ಆರೋಪಗಳನ್ನು ಮಾಡ್ತಾ ಇದ್ದೀರಲ್ಲ, ಸರಿ ಓಕೆ ಸಾಕ್ಷ್ಯ ಕೊಡಿ ಅನ್ನುವಂಥದ್ದನ್ನು ಕೇಳ್ತು. ಸಿಬಿಐ ಸಾಕ್ಷ್ಯ ಇಲ್ಲ, ಹುಡುಕ್ತಾ ಇದ್ದೀವಿ ಅಂತ ಹೇಳ್ತು. ತನಿಖೆ ಆದೇಶ ಬಂದಿದೆ, ನಾವು ಬಂಧಿಸಿ ಹುಡುಕಬೇಕು, ಆರೋಪಿಯನ್ನು ವಿಚಾರಣೆಗೊಳಪಡಿಸಬೇಕು, ಆವಾಗ ಸಾಕ್ಷ್ಯ ಸಿಗುತ್ತೆ ಅಂತ ಹೇಳ್ತು. ಕೋರ್ಟ್ ಬಿಡಲಿಲ್ಲ, ಇಲ್ಲ ಇಲ್ಲ ಸಾಕ್ಷ್ಯ ತೋರಿಸಿ ಆಮೇಲೆ ಬಂಧಿಸಿ ಅನ್ನುವಂಥ ಮಾತನ್ನು ಹೇಳ್ತು. ಸಿಬಿಐ ಹತ್ರ ಸಾಕ್ಷ್ಯ ಇರಲಿಲ್ಲ, ಹೀಗಾಗಿ ಒಂದೇ ದಿನದಲ್ಲಿ ಇಂದಿರಾ ಗಾಂಧಿ ಬಿಡುಗಡೆಯಾಗಿ ಬಂದರು. ಮರುದಿನ ದೇಶ ವಿದೇಶದ ಮಾಧ್ಯಮಗಳಲ್ಲಿ ಅದೇ ದೊಡ್ಡ ಸುದ್ದಿ ಆಯಿತು. ಜನತಾ ಪಾರ್ಟಿ ಸರ್ಕಾರದವರು ಸಿಬಿಐ ಕೇಸಾಗಿ ಅರೆಸ್ಟ್ ಮಾಡಿಸಿದ್ರಂತೆ, ಕೋರ್ಟಿಗೆ ಕರ್ಕೊಂಡೋದ್ರಂತೆ ಒಂದಿನ ಬಿಟ್ಟು, ಅಲ್ಲಿ ಕೋರ್ಟ್ ಸಾಕ್ಷ್ಯ ಕೇಳ್ತಂತೆ, ಇವ್ರ ಹತ್ರ ಸಾಕ್ಷ್ಯನೇ ಇರಲಿಲ್ವಂತೆ, ಹೀಗಾಗಿ ಇಂದಿರಾ ಗಾಂಧಿ ಬಿಡುಗಡೆಯಾಗಿ ಬಂದ್ರಂತೆ. ಇದೇ ದೊಡ್ಡ ಸುದ್ದಿಯಾಯಿತು. ದೇಶ ವಿದೇಶದ ಮಾಧ್ಯಮಗಳಲ್ಲಿ ಸಾಕಷ್ಟು ಟೀಕೆ ಕೂಡ ವ್ಯಕ್ತವಾಯಿತು ಜನತಾ ಪಾರ್ಟಿ ಸರ್ಕಾರಕ್ಕೆ. ಭಾಳ ಕಷ್ಟಪಟ್ಟು ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ, ಜನರ ಕೆಲಸ ಮಾಡೋದು ಬಿಟ್ಟು, ಸರ್ಕಾರ ನಡೆಸೋದು ಬಿಟ್ಟು, ಇವರ ಎಲ್ಲ ಕಾನ್ಸಂಟ್ರೇಷನ್ ಇಂದಿರಾ ಗಾಂಧಿಯನ್ನು ಮುಗಿಸೋದ್ರ ಕಡೆ, ಇಂದಿರಾ ಗಾಂಧಿನ ಜೈಲಿಗೆ ಕಳಿಸೋದ್ರ ಕಡೆನೇ ಇದೆ ಅಂಥೇಳಿ ಟೀಕೆ ವ್ಯಕ್ತ ಆಯಿತು. ಇಂದಿರಾ ಗಾಂಧಿ ಬಹಳ ಖುಷಿಯಾಗಿದ್ರು, ಇಂದಿರಾ ಗಾಂಧಿಗೆ ಇದೇ ಬೇಕಾಗಿತ್ತು. ಮತ್ತೆ ಇಂದಿರಾ ಗಾಂಧಿ ತಲೆ ಎತ್ತೋಕೆ, ಮತ್ತೆ ಏನು ಪಾತಾಳ ಕುಸ್ತು ಹೋಗಿದ್ರಳೆ ಇಂದಿರಾ ಗಾಂಧಿ, ಮತ್ತೆ ವಾಪಸ್ ಅವರು ಫೈಟ್ ಬ್ಯಾಕ್ ಮಾಡೋಕೆ, ಇದೆಲ್ಲ ಅವರಿಗೆ ಒಂದೊಂದೇ ಮೆಟ್ಟಲಾಗ್ತಾ ಹೋಯಿತು. ಹಾಗಾದರೆ ಸ್ನೇಹಿತರೆ ಮುಂದೇನಾಯಿತು? ಇಂದಿರಾ ಗಾಂಧಿಗೆ ತನ್ನ ಸ್ವಪಕ್ಷದಲ್ಲೂ ಕೂಡ ಚಾಲೆಂಜ್ಗಳು ಎದುರಾದವು. ಅದನ್ನು ಇಂದಿರಾ ಗಾಂಧಿ ಯಾವ ರೀತಿ ಫೇಸ್ ಮಾಡಿದ್ರು, ಯಾವ ರೀತಿ ಅದನ್ನು ಎದುರಿಸಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ್ರು, ಜನತಾ ಪಾರ್ಟಿ ಸರ್ಕಾರ ಮುಂದೆ ಸಾಲು ಸಾಲು ಬ್ಲಂಡರ್ಗಳನ್ನು ಮಾಡ್ತಾ ಹೋಯಿತು, ಸಾಲು ಸಾಲು ತಪ್ಪು ಹೆಜ್ಜೆಗಳನ್ನು ಇಟ್ಟು ತನ್ನ ಕಾಲಿಗೆ ತಾನೇ ಚಪ್ಪಡಿಗಳನ್ನು ಹಾಕ್ಕೊಳ್ತಾ ಹೋಯಿತು. ಅದೆಲ್ಲ ಏನು? ಇಂದಿರಾ ಗಾಂಧಿ ಮತ್ತೆ ಅಧಿಕಾರದ ಕಾರಿಡಾರ್ಗೆ, ಪವರ್ ಕಾರಿಡಾರ್ಗೆ ಎಂಟರ್ ಆಗಿದ್ದು ಹೇಗೆ, ಅದನ್ನು ಭಾರತ ದರ್ಶನ ಸರಣಿಯ ಮುಂದಿನ ಎಪಿಸೋಡ್ನಲ್ಲಿ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ. ವೃತ್ತಿಪರ ಪತ್ರಕರ್ತರ ತಂಡವೊಂದು ಅತಿ ದೊಡ್ಡ ರಿಸ್ಕ್ ತೆಗೆದುಕೊಂಡು ಪತ್ರಿಕೋದ್ಯಮದ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಆ ಪ್ರಯೋಗವೇ mastmaga.com. ನಮ್ಮ ಪತ್ರಿಕೋದ್ಯಮಕ್ಕೆ ರಾಜಕಾರಣ ಹಾಗೂ ಐಡಿಯಾಲಜಿಗಳ ಸೋಂಕಿಲ್ಲ, ದೊಡ್ಡ ಉದ್ಯಮದ ಬೆಂಬಲವೂ ಇಲ್ಲ. ನಮ್ಮ ನಿಷ್ಪಕ್ಷಪಾತ ಪತ್ರಿಕೋದ್ಯಮವನ್ನು ಕನ್ನಡಿಗರಾದ ನೀವು ಮೆಚ್ಚಿದ್ದೀರಿ. ನಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲು, ಮತ್ತಷ್ಟು ಉತ್ತಮಗೊಳ್ಳಲು ನಿಮ್ಮ ಬೆಂಬಲ ಬೇಕು. ನೀವು ಜಾಯಿನ್ ಆಪ್ಷನ್ ಮೂಲಕ 59 ರೂಪಾಯಿಯಿಂದ ಆರಂಭವಾಗಿ ನಿಮಗೆ ಸಾಧ್ಯವಾದಷ್ಟು ನೆರವು ನೀಡಬಹುದು. ಚಾನಲ್ ಹೋಮ್ಪೇಜ್ನಲ್ಲಿ, ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಜಾಯಿನ್ ಆಪ್ಷನ್ ಲಿಂಕ್ ಲಭ್ಯವಿದೆ. ಯಾರಿಗೆ ಸಾಧ್ಯವೋ
ಅವರು ಮಾಡಬಹುದು. ಸಾಧ್ಯವಾಗದಿದ್ದವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ರಿಕೋದ್ಯಮದ ಈ ಹೊಸ ಪ್ರಯೋಗದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಇದು ಕೂಡ ನೀವು ನಮಗೆ ನೀಡೋ ದೊಡ್ಡ ಬೆಂಬಲವೆಂದೇ ನಾವು ನಂಬಿದ್ದೇವೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ ಮಸ್ತ್ಮಗಾ.com ನಿಷ್ಪಕ್ಷಪಾತ ಮಾಹಿತಿಗಾಗಿ.